ಸೂಪರ್ ಅಡುಗೆ ಕಟ್ಟೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನನ್ನ ಚಾನೆಲ್ನಲ್ಲಿ ಒಂದು ಒಳ್ಳೆ ಕೂಟನ ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ಐಯರ್ ಮೆಸ್ಸಲ್ಲಿ ಯಾವತ್ತಾದರೂ ಊಟ ಮಾಡಿದರೆ ಈ ಥರ ಕೂಟನ್ನು ಖಂಡಿತ ಲಂಚ್ ಟೈಮಲ್ಲಿ ತಿಂದಿರ್ತೀರಾ. ಸೀಮೆ ಬದನೆಕಾಯಿ ಹಾಕಿ ಈ ಒಂದು ಕೂಟನ್ನು ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ಡಿಫ್ರೆಂಟ್ ಫ್ಲೇವರು, ಡಿಫ್ರೆಂಟ್ ರುಚಿ ಇದು. ಬಿಸಿ ಅನ್ನೋ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ನೋಡ್ಕೊಂಬಿಡೋಣ ಈ ಒಂದು ಲಂಚ್ ಟೈಮ್ ಐಯರ್ ಮೆಸ್ ರೆಸಿಪಿನ ಹೇಗೆ ಮಾಡೋದು ಅಂತ. ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಂಬಿಡಿ ಸ್ನೇಹಿತರೆ. ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರಿಪ್ಷನ್ ಬಟನ್ನ ಸೆಲೆಕ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಗ ಎಲ್ಲ ನನ್ನ ವೀಡಿಯೋಗಳು, ಒಥೆಂಟಿಕ್ ಟ್ರೆಡಿಷ್ನಲ್ ರೆಸಿಪಿಗಳೆಲ್ಲ ನಿಮ್ಮನ್ನು ತಲುಪುತ್ತೆ. ಸೊ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ನಷ್ಟು ಹೆಸರು ಬೇಳೆನ ಉಪಯೋಗಿಸ್ತಾ ಇದ್ದೀನಿ. 1/4 ಕಪ್ ಹೆಸರು ಬೇಳೆ, 1 ಸೀಮೆ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೆರಡನ್ನು ಕುಕ್ಕರಲ್ಲಿ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ ಒಟ್ಟಿಗೆ ಬೇಯಿಸ್ಕೊಂಬಿಡ್ತೀನಿ. ಅದಕ್ಕೆ ಮುಂಚೆ ಹೆಸರು ಬೇಳೆನ 1-2 ನಿಮಿಷದಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಹೆಸರು ಬೇಳೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ರೋಸ್ಟ್ ಆದಮೇಲೆ ಈ ಹೆಸರು ಬೇಳೆ ಮತ್ತು ಸೀಮೆ ಬದನೆಕಾಯಿ ಎರಡನ್ನೂ ಸ್ವಲ್ಪ ನೀರು ಹಾಕ್ಕೊಂಡು, ಅರಿಶಿನ ಮತ್ತು 1 ಟೀ ಚಮಚ ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲಿ 1-2 ವಿಸಿಲಷ್ಟು ಬೇಯಿಸ್ಕೊಂಬಿಡ್ತೀನಿ. ಅಷ್ಟರಲ್ಲಿ ಮಸಾಲೆ ಮಿಶ್ರಣ ಮಾಡ್ಕೊಂಬಿಡೋಣ. ಮಸಾಲೆಗೆ 1 ಟೀ ಚಮಚ ಕಡಲೆಬೇಳೆ, ನೋಡಿ, ಮಸಾಲೆಗೆ 1 ಟೀ ಚಮಚ ಕಡಲೆಬೇಳೆ, 1 5-6 ಒಣಮೆಣಸಿನಕಾಯಿ, ಗುಂಟೂರು ಬ್ಯಾಡಗಿ ಕಾಂಬಿನೇಷನ್ನು, ಮತ್ತು ಕಾಯ್ತುರಿ 1/4 ಕಪ್ನಷ್ಟು ಕಾಯ್ತುರಿ ಸಾಕು. ಇದು ಮೂರನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಮಸಾಲೆ ಪೇಸ್ಟ್ ರೆಡಿ ಆಗಿಬಿಡುತ್ತೆ. ನೋಡಿ, ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, 3 ಮಿಶ್ರಣ ಮಸಾಲೆಗೆ ಬೇಕಿರೋದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬಿಡ್ತೀನಿ. ನೋಡಿ, ಮಸಾಲೆ ಪೇಸ್ಟ್ ರೆಡಿ ಆಯಿತು. ಈಗ ಬೆಂದಿದೆಯಾ ನೋಡ್ಕೊಂಬಿಡೋಣ ಹೆಸರು ಬೇಳೆ ಮತ್ತು, ನೋಡಿ, ಹೆಸರು ಬೇಳೆ ಮತ್ತು ಸೀಮೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಗಟ್ಟಿಗಿರಬೇಕು ಈ ಒಂದು ಕೂಟು, ನೀರು ಹಾಕೋಬೇಡಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿಸ್ಕೊಳ್ತೀನಿ. ಈ ಟೈಮ್ನಲ್ಲಿ ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ, 1-2 ನಿಮಿಷ ಕುದಿಸ್ಕೊಳ್ಳಿ. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡಿ ನೋಡಿ. ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿದೆ. ಹುಳಿ ಸಾರು ತಿಂದು ಬೇಜಾರಾಗಿದ್ದರೆ ಈ ಒಂದು ಸೀಮೆ ಬದನೆಕಾಯಿ ಕೂಟು ಬೇರೆ ಶೈಲಿಯಲ್ಲಿ ತುಂಬಾ ಹಿಡಿಸುತ್ತೆ. ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು, ಉಪ್ಪುಮೆಣಸಿನ್ಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿಯಾದ ತಕ್ಷಣ ಇದನ್ನು ಕುದಿತಾ ಇರೋ ಕೂಟಿಗೆ ಸೇರಿಸ್ಕೊಳ್ತೀನಿ. ನೋಡಿ, ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟರೆ ನಮ್ಮ ಸೀಮೆ ಬದನೆಕಾಯಿ ಕೂಟು ಐಯರ್ ಶೈಲಿಯಲ್ಲಿ ರೆಡಿಯಾಗೋಯ್ತು. ಸೂಪರ್ ಟೇಸ್ಟಿ, ಖಂಡಿತ ಇಷ್ಟಪಡ್ತೀರಾ, ಎಂಜಾಯ್ ಮಾಡ್ತೀರಾ ಈ ಒಂದು ರೆಸಿಪಿನ. ಟ್ರೈ ಮಾಡಿ ಇವತ್ತೇ ಕೂಡಲೇ ನನಗೆ ತಿಳಿಸ್ಕೊಡಿ ಕಾಮೆಂಟ್ ಮೂಲಕ ಹೇಗಿತ್ತು ಅಂತ. ಎಲ್ಲರೊಟ್ಟಿಗೆ ಶೇರ್ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡಿ. ಹೀಗೆ ನನ್ನ ಚಾನಲ್ಗೆ ಎನ್ಕರೇಜ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಗಾಯ್ಸ್, ಲವ್ ಯು ಲಾಟ್ಸ್. ಪ್ಲೀಸ್ ಪ್ಲೀಸ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್.